ಪ್ರಿಯಾ ಸ್ಕೂಲ್ ಫೀಸ್ ಮನೆ ಬಾಡ್ಗೆ ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ ನೀವೇನು ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ಳದೆ ಹೋಗ್ಬಿಟ್ರಿ ಪಾಲಿಸಿ ಬಸವ್ ಡಾಟ್ ಕಾಮ್ನಲ್ಲಿ ಒಂದು ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ ನನ್ನೂರ ಮೂವತ್ತು ರೂಪಾಯಿಯಿಂದ ಪ್ರಾರಂಭ ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡ್ಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರುವ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಓಪನ್ ಮಾಡಿ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಫುಲ್ ಸ್ವಾಗತ ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ಪಿ ಎಂ ಮೋದಿ ತಮ್ಮ ಎರಡನೇ ಅವಧಿಯಲ್ಲಿ ಲೋಕಸಭೆಯಲ್ಲಿ ಕೊನೆ ಭಾಷಣವನ್ನು ಮಾಡಿದ್ದಾರೆ ಕುಟುಂಬ ರಾಜಕಾರಣದ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದ್ರು ಅಮಿತ್ ಶಾ ರಾಜನಾಥ್ ಸಿಂಗ್ ಪರಿವಾರವಾದ ಅಲ್ಲ ಯಾಕಂದರೆ ಅವರು ಇಡೀ ಪಕ್ಷವನ್ನು ನಿಭಾಯಿಸ್ತಾ ಇಲ್ಲ ಅವರ ಕುಟುಂಬ ಇಡೀ ಪಕ್ಷವನ್ನು ಜನರೇಷನ್ ಟು ಜನರೇಷನ್ ಕಂಟ್ರೋಲ್ ಮಾಡ್ತಾ ಇಲ್ಲ ಅಲ್ಲದೆ ಕುಟುಂಬದವರೇ ಪಕ್ಷ ನಡೆಸೋದು ಕುಟುಂಬವಾದ ಅಂತ ವ್ಯಾಖ್ಯಾನ ಕೊಟ್ಟರು ಏನೋ ಭಾಷಣದ ಉದ್ದಕ್ಕೂ ನೆಹರು ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದ್ರು ನೆಹರು ಬೇರೆ ದೇಶಗಳನ್ನು ಹೊಗಳ್ತಾ ಇದ್ದರು ಭಾರತೀಯರು ಸೋಮಾರಿಗಳು ಅಂತ ನೆಹರು ಹೇಳಿದರು ಇಂದಿರಾ ಗಾಂಧಿ ಕೂಡ ಭಾರತೀಯರು ಕಷ್ಟದಿಂದ ದೂರ ಉಳಿದಿದ್ದಾರೆ ಅಂತ ಹೇಳಿದ್ರು ಇದೆಲ್ಲವೂ ಕೂಡ ಸರಿಯಲ್ಲ ಅಂತ ಮೋದಿ ಕಾಂಗ್ರೆಸ್ ವಿರುದ್ಧ ಟೀಕೆ ಮಾಡಿದ್ರು ಇದೇ ವೇಳೆ ಮುಂದಿನ ಸಲ ಮೂರನೇ ಟರ್ಮ್ಗೆ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ತೀವಿ ಅಂತ ಹೇಳಿದ್ರು ಆ ಮೂಲಕ ಆಲ್ರೆಡಿ ಇವರು ಫಿಕ್ಸ್ ಆದಂಗಿದೆ ಮುಂದಿನ ಟರ್ಮ್ ನಾವಾಗಿಲ್ಲೋದು ಅಂತ ಅತ್ಯಂತ ಆತ್ಮವಿಶ್ವಾಸದಲ್ಲಿದ್ದಂಗೆ ಆ ರೀತಿ ಅವರು ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇತ್ತು ಕಾಂಗ್ರೆಸ್ ಪ್ರತ್ಯೇಕ ರಾಷ್ಟ್ರದ ಮಾತಾಡತ್ತೆ ದೇಶವನ್ನು ಎಷ್ಟು ಅಂತ ಡಿವೈಡ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ರು ಜೊತೆಗೆ ಪ್ರತಿಪಕ್ಷಗಳ ಇವತ್ತಿನ ಪರಿಸ್ಥಿತಿಗೆ ಕಾಂಗ್ರೆಸ್ ಕಾರಣ ಕಾಂಗ್ರೆಸ್ ವಿಪಕ್ಷ ನಾಯಕರ ಏಳಿಗೆಯನ್ನು ಸಹಿಸಲ್ಲ ಕಾಂಗ್ರೆಸ್ ದೇಶದ ಅಭಿವೃದ್ಧಿಯನ್ನೇ ನಿಷೇಧ ಮಾಡಿತು ಹಲವರನ್ನ ಬೆಳೆಯೋಕೆ ಬಿಡಲಿಲ್ಲ ದೇಶದ ಅಭಿವೃದ್ಧಿಗೆ ಕಾಂಗ್ರೆಸ್ ಮಾರಕ ಅಂತ ಹೇಳಿದ್ರು ಅಲ್ಲದೆ ವಿಪಕ್ಷಗಳು ಅದೇ ಸ್ಥಾನದಲ್ಲಿರೋಕೆ ಬಯಸಿವೆ ಈ ಸಲ ಎನ್ ಡಿ ಎ ನಾನ್ನೂರು ಸೀಟ್ ಗೆಲ್ಲತ್ತೆ ಬಿಜೆಪಿ ಒಂದೇ ಮುನ್ನೂರ ಎಪ್ಪತ್ತು ಸೀಟ್ ಗೆಲ್ಲುತ್ತೆ ಅಂತ ಈ ಸಲ ಮೊದಲ ಫಿಗರ್ ಬಂತು ಬಿಜೆಪಿ ನಾಯಕರ ಉನ್ನತ ನಾಯಕರ ಬಾಯಿಯಿಂದ ಅಮಿತ್ ಶಾ ಈ ಕೆಲಸ ಮಾಡ್ತಾಯಿದ್ರು ಪ್ರತಿ ಸಲ ಈ ಸಲ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ಅಂತೆಲ್ಲ ಹೇಳ್ತಾ ಇರ್ತಿದ್ರು ಈಗ ಈ ಚುನಾವಣೆಯಲ್ಲಿ ಸಣ್ಣ ಪುಟ್ಟ ಲೀಡರ್ಗಳು ನಾನ್ನೂರು ಐನೂರು ಅಂತಿದ್ರು ಬಟ್ ಡಿಸಿಷನ್ ಮೇಕರ್ಸ್ ಪಿಯಲ್ಲಿ ಮೋದಿ ಅಮಿತ್ ಶಾ ನಡ್ಡಾ ಇವರೆಲ್ಲ ಫಿಗರ್ ಹೇಳಿರಲಿಲ್ಲ ಮೋದಿಯವರ ಬಾಯಿಂದ ಫಿಗರ್ ಬಂತು ತ್ರೀ ಸೆವೆಂಟಿ ಸೀಟ್ ಬಿಜೆಪಿನೇ ಗೆಲ್ಲತ್ತೆ ಎಂಡಿಗೆ ಗೆ ನಾನೂರು ದಾಟುತ್ತೆ ಅಂತ ಹೇಳಿದ್ರು ಅಷ್ಟು ಮಾತ್ರ ಅಲ್ಲ ಆಲ್ರೆಡಿ ಜನರೇ ಜೆ ಬಿಜೆಪಿ ಸಲ್ಲಿ ನಾನೂರು ಸೀಟ್ ಗೆಲ್ಲತ್ತೆ ಅಂತ ಆ ರೀತಿಯ ಒಂದು ಸಂದರ್ಭ ಬಂದಿದೆ ಅಂತ ಮೋದಿ ಹೇಳಿದ್ರು ಏನು ತಮ್ಮ ಆರ್ಥಿಕ ಸಾಧನೆಗಳ ಬಗ್ಗೆ ಗುಣಗಾನ ಮಾಡಿದ್ರು ನನ್ನ ಮೂರನೇ ಟರ್ಮ್ ನಲ್ಲಿ ಮೂರನೇ ಆರ್ಥಿಕತೆ ಮಾಡ್ತೀನಿ ಅಂತ ಹೇಳಿದ್ರು ಅಗೇನ್ ಎಲೆಕ್ಷನ್ಗಿಂತ ಮುಂಚೆನೆ ಇನ್ನು ಎರಡನೇ ಅವಧಿಯ ಇನ್ನೊಂದು ಎರಡು ತಿಂಗಳು ಬಾಕಿ ಇರಬೇಕಾದ್ರೇನೆ ಮೂರನೇ ಟರ್ಮ್ ಅಲ್ಲಿ ನಾವೇ ಬರೋದು ಗ್ಯಾರಂಟಿ ಅನ್ನು ಆತ್ಮವಿಶ್ವಾಸವನ್ನ ಅತಿಯಾದ ಆತ್ಮವಿಶ್ವಾಸವನ್ನ ಪಿ ಎಮ್ ಮೋದಿ ವ್ಯಕ್ತಪಡಿಸಿದ್ರು ಆತ್ಮವಿಶ್ವಾಸ ವ್ಯಕ್ತಪಡಿಸೋದು ಮಾತ್ರ ಅಲ್ಲ ನಮ್ಮ ಮೂರನೇ ಟರ್ಮ್ ನಲ್ಲಿ ಭಾರತವನ್ನ ಮೂರನೇ ಆರ್ಥಿಕತೆ ಮಾಡೋದು ಇದು ಮೋದಿಯ ಗ್ಯಾರಂಟಿ ಅಂತ ಕೂಡ ಡಿಕ್ಲೇರ್ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹನ್ನೊಂದನೇ ಆರ್ಥಿಕತೆಯಾಗಿತ್ತು ಈಗ ನಮ್ಮ ಅವಧಿಯಲ್ಲಿ ಐದನೇ ದೊಡ್ಡ ಆರ್ಥಿಕತೆ ಅಂತ ಕರೆಸ್ಕೊಂಡಿದೆ ಅಂತ ಹೇಳಿದ್ರು ರಾಮ ಮಂದಿರದ ಬಗ್ಗೆ ಪ್ರಸ್ತಾಪಿಸಿದ್ರು ರಾಮ ಮತ್ತೆ ಅವರ ಮನೆಗೆ ಬಂದಿದ್ದಾರೆ ಅಂತ ಹೇಳಿದ್ರು ನಾವು ಕರ್ಪೂರಿ ಠಾಕೂರ್ಗೆ ಭಾರತ ರತ್ನ ಕೊಟ್ವಿ ಆದರೆ ಕಾಂಗ್ರೆಸ್ನವರು ಅವರಿಗೆ ಅಪಮಾನ ಮಾಡಿದ್ರು ಕಾಂಗ್ರೆಸ್ ಸಿ ನಾಯಕರನ್ನ ಬೆಳೆಯೋಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಹೇಳಿದ್ರು ಜೊತೆಗೆ ಮುಂದಿನ ನೂರರಿಂದ ನೂರಿಪ್ಪತ್ತೈದು ದಿನಗಳಲ್ಲಿ ಹೊಸ ಸರ್ಕಾರ ಬರುತ್ತೆ ಇಲ್ಲಿರೋ ಕೆಲವರು ಅಂದ್ರೆ ಲೋಕಸಭೆಯಲ್ಲಿರೋರು ರಾಜ್ಯಸಭೆಗೆ ಹೋಗ್ತಾರೆ ಇನ್ನೊಂದಷ್ಟು ಜನರು ವಿಸಿಟರ್ ಗ್ಯಾಲರಿಗೆ ಹೋಗ್ತಾರೆ ಅಂತ ಪ್ರತಿಪಕ್ಷಗಳ ಕಾಲೆಳಿದ್ರು ಏನು ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ಬಂದಾಗಿನಿಂದ ರಾಜ್ಯಗಳಿಗೆ ತೆರಿಗೆ ದುಡ್ಡನ್ನು ಹಂಚಿಕೆ ಮಾಡುವ ವಿಚಾರ ಜೋರ ಚರ್ಚೆ ಆಗ್ತಾ ಇದೆ ಸಂಸದ ಡಿ ಕೆ ಸುರೇಶ್ ಅಂತೂ ಪ್ರತ್ಯೇಕ ದಕ್ಷಿಣ ಭಾರತ ಅಂತೆಲ್ಲ ಹೇಳಿಕೆ ಅನ್ನೋ ಕೊಟ್ಟು ವಿವಾದ ಮಾಡಿದ್ರು ಇದೀಗ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಜಾಯಿಂಟ್ ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ ಇದರಲ್ಲಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರಬೇಕಾಗಿರುವ ಹಣ ಕೊಡದೇ ಇರೋದ್ರಿಂದ ಫೆಬ್ರವರಿ ಏಳಕ್ಕೆ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಧರಣಿ ಕೂರ್ತೀವಿ ಅಂತ ಹೇಳಿದ್ದಾರೆ ರಾಜ್ಯಕ್ಕೆ ಹೆಚ್ಚಿನ ಹಣ ಕೊಡೋದಿರಲಿ ಕೇಂದ್ರದ ಮಾನದಂಡದ ಪ್ರಕಾರ ಆದರೂ ಹಣ ಕೊಡಬೇಕಾಗಿತ್ತು ಆದರೆ ಕೇಂದ್ರ ಕರ್ನಾಟಕದ ವಿರುದ್ಧ ಮಲತಾಯಿ ಧೋರಣೆ ಮಾಡಿಸಿದ್ದಾರೆ ನಮ್ಮ ರಾಜ್ಯ ನಾಲ್ಕು ಪಾಯಿಂಟ್ ಮೂರು ಲಕ್ಷ ಕೋಟಿ ಟ್ಯಾಕ್ಸ್ ಕೊಡುತ್ತೆ ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ದೇಶಕ್ಕೆ ಎರಡನೇ ಸ್ಥಾನದಲ್ಲಿದ್ದೀವಿ ಆದರೆ ತೆರಿಗೆ ಹಂಚಿಕೆಯಲ್ಲಿ ಮಾತ್ರ ರಾಜ್ಯಕ್ಕೆ ಮೋಸ ಆಗ್ತಾ ಇದೆ ಇದರಿಂದ ರಾಜ್ಯಕ್ಕೆ ನಲವತ್ತೈದು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚಿನ ಹಣ ನಷ್ಟ ಆಗ್ತಾ ಇದೆ ನೂರು ರೂಪಾಯಿ ಕೊಡೋರಿಗೆ ವಾಪಸ್ ಹನ್ನೆರಡು ಹದಿಮೂರು ರೂಪಾಯಿ ಕೊಡ್ತಿದ್ದಾರೆ ಆದರೂ ರಾಜ್ಯದ ಬಿಜೆಪಿ ನಾಯಕರು ಕರ್ನಾಟಕಕ್ಕೆ ಅನ್ಯಾಯ ಆಗಿಲ್ಲ ಅಂತಾರೆ ಈಗ ನಮಗೆ ಬೇರೆ ದಾರಿ ಇಲ್ಲದೆ ಧ್ವನಿ ಎತ್ತಲೇ ಬೇಕಾದ ಅನಿವಾರ್ಯತೆ ಬಂದಿದೆ ಅದಕ್ಕೆ ಧರಣಿ ಕೋರೋಕೆ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಏನು ಡಿಸಿಎಂ ಕೆ ಶಿವಕುಮಾರ್ ಕೇಂದ್ರ ಸರ್ಕಾರದ ಮೇಲೆ ವಾಗ್ದಾಳಿ ಮಾಡಿ ಬರ ಪರಿಹಾರದ ಹಣವನ್ನೇ ಕೇಂದ್ರ ಬಿಡುಗಡೆ ಮಾಡಿಲ್ಲ ಅದರಂತೆ ಫೆಬ್ರವರಿ ಏಳರ ಧರಣಿಗೆ ಪಾಲ್ಗೊಳ್ಳಿ ಅಂತ ರಾಜ್ಯದ ಸಚಿವರು ಶಾಸಕರು ಹಾಗೂ ಸಂಸದರಿಗೆ ಮನವಿ ಮಾಡಿದ್ದಾರೆ ಏನು ಬಜೆಟ್ ವಿಶೇಷ ಅಧಿವೇಶನದಲ್ಲೂ ಇದೇ ವಿಚಾರವಾಗಿ ವಾದ ಪ್ರತಿವಾದ ನಡೆದಿದೆ ವಿರೋಧ ಪಕ್ಷಗಳಲ್ಲಿ ಕಾಂಗ್ರೆಸ್ನ ಅದಿರ್ ರಂಜನ್ ಚೌಧರಿ ಕರ್ನಾಟಕ ಸರ್ಕಾರಕ್ಕೆ ಫಂಡ್ಸ್ ಕೊಡದೇ ಇರೋ ಬಗ್ಗೆ ಕೇಂದ್ರ ಸರಿಯಾದ ಕಾರಣಗಳನ್ನು ಯಾಕೆ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ರಿಪ್ಲೈ ಮಾಡಿದ್ದಾರೆ ಹಣಕಾಸು ಮಂತ್ರಿ ನಿಮ್ಮ ರಾಜ್ಯದ ಬಜೆಟ್ಗೆ ನಿಮ್ಮ ಖರ್ಚುಗಳನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂದ್ರೆ ಅದಕ್ಕೆ ನಾವು ಹೊಣೆಗಾರರಲ್ಲ ಅಂತ ಹೇಳಿದ್ದಾರೆ ಆ ಮೂಲಕ ಇಂಡೈರೆಕ್ಟ್ ಆಗಿ ನೀವು ಐದು ಗ್ಯಾರಂಟಿ ಯೋಜನೆಗಳಿಂದ ದುಡ್ಡು ಖಾಲಿ ಮಾಡಿಕೊಂಡು ರೀತಿ ಮಾಡ್ತಾ ಇದ್ದೀರಾ ಅಷ್ಟೇ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಚಂಡೀಗಢ ಮೇಯರ್ ಎಲೆಕ್ಷನ್ ನಲ್ಲಿ ಅಕ್ರಮ ನಡೆದಿರೋ ಬಗ್ಗೆ ಸುಪ್ರೀಂ ಕೋರ್ಟ್ ಚುನಾವಣಾ ಮೇಲ್ವಿಚಾರಣಾ ಅಧಿಕಾರಿಗೆ ಛೀಮಾರಿ ಹಾಕಿದೆ ಅಲ್ಲದೆ ಪಾಲಿಕೆಯ ಮೀಟಿಂಗ್ ಅನ್ನ ಅನಿರ್ದಿಷ್ಟ ಅವಧಿಗೆ ಮುಂದೂಡಿದೆ ಆಪ್ ಕೌನ್ಸಿಲರ್ ಕುಲ್ದೀಪ್ ಕುಮಾರ್ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಚುನಾವಣಾಧಿಕಾರಿ ಅನಿಲ್ ಮಾಸಿ ಅಕ್ರಮ ಮಾಡಿದ್ದಾರೆ ಅಂತ ಆರೋಪಿಸಿದರು ರಿಸಲ್ಟ್ ಅನ್ನ ರದ್ದು ಮಾಡಿ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಬರು ಚುನಾವಣೆ ಆಗಬೇಕು ಅಂತ ಅರ್ಜಿ ಹಾಕಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ವೇಳೆ ಚುನಾವಣಾ ಬೂತ್ ವಿಡಿಯೋ ಫುಟೇಜ್ ಅನ್ನ ಸಿಜೆ ಡಿವೈ ಚಂದ್ರಚೂಡ್ ನೋಡಿದ್ದಾರೆ ಈ ವೇಳೆ ಅಕ್ರಮ ಆಗಿರುವುದು ನಿಜ ಅನಿಲ್ ಮಾಸಿ ಬ್ಯಾಲೆಟ್ ಪೇಪರ್ಗಳನ್ನು ವಿರೂಪಗೊಳಿಸಿದ್ದಾರೆ ಅವರ ವಿರುದ್ಧ ಕ್ರಮ ತಗೋಬೇಕು ಇದು ಪ್ರಜಾಪ್ರಭುತ್ವದ ಅಪಹಾಸ್ಯ ಮತ್ತು ಕಗ್ಗೊಲೆ ಅಂತ ಚಿ ಮಾರಿ ಹಾಕಿದ್ದಾರೆ ಅಂದ ಹಾಗೆ ಚಂಡೀಗಢ ಮೇಯರ್ ಎಲೆಕ್ಷನ್ನಲ್ಲಿ ಬಿಜೆಪಿಯ ಮನೋಜ್ ಸೋಂಕರ್ ಆಪ್ನ ಕುಲ್ದೀಪ್ ಕುಮಾರ್ ವಿರುದ್ಧ ಸಂಖ್ಯಾಬಲ ಇಲ್ಲದೆ ಹೋದರೂ ಕೂಡ ನಾಲ್ಕು ವೋಟ್ಗಳ ಲೀಡ್ನಲ್ಲಿ ಗೆದ್ದಿದ್ರು ಯಾಕೆ ಅಂತ ಹೇಳಿದ್ರೆ ಬಹುಮತ ಹೊಂದಿದ್ದ ಐ ಡಿಐಎ ಕೂಟದ ಹಲವಾರು ಮತಗಳನ್ನ ಇನ್ವ್ಯಾಲಿಡ್ ಅಂತ ಡಿಕ್ಲೇರ್ ಮಾಡಿದ್ರು ಈ ಅಧಿಕಾರಿ ಇದೀಗ ಈ ಎಲೆಕ್ಷನ್ನಲ್ಲಿ ಅಕ್ರಮ ಆಗಿರೋದು ಸಾಬೀತಾಗಿದೆ ಫೆಬ್ರವರಿ ಹನ್ನೆರಡಕ್ಕೆ ವಿಚಾರಣೆಯನ್ನ ಫಿಕ್ಸ್ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಜಾರ್ಖಂಡ್ ನೂತನ ಮುಖ್ಯಮಂತ್ರಿ ಚಂಪಾಯ್ ಸೊರೈನ್ ವಿಧಾನಸಭೆಯಲ್ಲಿ ವಿಶ್ವಾಸಮತ ಸಾಬೀತುಪಡಿಸಿದ್ದಾರೆ ಜೆಎಂಎಂ ನೇತೃತ್ವದ ಸಮ್ಮಿಶ್ರ ಸರ್ಕಾರಕ್ಕೆ ನಲವತ್ತೇಳು ಶಾಸಕರು ಬೆಂಬಲ ಸೂಚಿಸಿದ್ದಾರೆ ಶಿಕ್ಷಣದ ವಿಚಾರದಲ್ಲಿ ಕರ್ನಾಟಕಕ್ಕೆ ಹೊಸ ಹಿರಿಮೆ ಬಂದಿದೆ ದೇಶದಲ್ಲಿ ಅತಿ ಹೆಚ್ಚು ವಿದೇಶಿ ವಿದ್ಯಾರ್ಥಿಗಳು ಫಾರಿನ್ ಸ್ಟೂಡೆಂಟ್ಸ್ ರಾಜ್ಯದಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ ವಿವಿಧ ಕಾಲೇಜು ವಿದ್ಯಾಸಂಸ್ಥೆಗಳಲ್ಲಿ ಆರು ಸಾವಿರದ ನಾಲ್ಕು ಫಾರಿನ್ ಸ್ಟೂಡೆಂಟ್ಸ್ ಕರ್ನಾಟಕದಲ್ಲಿ ಓದ್ತಾ ಇದ್ದಾರೆ ಆಮೇಲೆ ಪಂಜಾಬ್ ಮಹಾರಾಷ್ಟ್ರ ಯು ಪಿ ಎಲ್ಲ ಬರುತ್ತೆ ಹೌದಾ ಫಾರಿನ್ ಸ್ಟೂಡೆಂಟ್ಸ್ ಯಾವ ದೇಶದವರು ಜಾಸ್ತಿ ಬಂದಿದ್ದಾರೆ ಕೇಳಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನೇಪಾಳದವರು ಅದು ಫಾರಿನ್ ಅಲ್ ಅವರು ನೇಪಾಳದವರು ಫಾರಿನ್ ಹಂಗೆಲ್ಲ ಮಾಡಬಾರ್ದು ನೇಪಾಳದವರು ಆಫ್ಘಾನಿಸ್ತಾನ್ದವ್ರು ಬಾಂಗ್ಲಾ ಅಮೆರಿಕ ಯುಎಇ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಇತ್ತೀಚೆಗಷ್ಟೇ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಟೈಮ್ನಲ್ಲಿ ಮುಸ್ಲಿಂ ಧರ್ಮ ಗುರುಗಳೊಬ್ಬರು ಆಗಮಿಸಿದ್ದ ವಿಚಾರ ದೇಶಾದ್ಯಂತ ಚರ್ಚೆಗೆ ಕಾರಣ ಆಗಿತ್ತು ಮುಸ್ಲಿಂ ಮುಖಂಡರು ಕೂಡ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಈಗ ಇಂಥದ್ದೇ ಘಟನೆ ಆಂಧ್ರದ ತಿರುಪತಿ ತಿರುಮಲ ದೇವಸ್ಥಾನದಲ್ಲೂ ಕೂಡ ವರದಿಯಾಗಿದೆ ಮುಸ್ಲಿಂ ವ್ಯಕ್ತಿಯೊಬ್ಬರು ತಾನು ತಿಮ್ಮಪ್ಪರ ದರ್ಶನ ಮಾಡಬೇಕು ಶ್ರೀವಾರಿ ಸೇವೆ ಮಾಡಬೇಕು ಅಂತ ಕೇಳಿಕೊಂಡಿದ್ದಾರೆ ಖುದ್ದು ಟಿ ಟಿ ಟ್ರಸ್ಟ್ಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಆದರೆ ದೇವಸ್ಥಾನದ ಆಡಳಿತ ಮಂಡಳಿಯ ಅಧಿಕಾರಿ ಧರ್ಮಾರೆಡ್ಡಿ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಸ್ಲಿಂ ಭಕ್ತರ ಮನವಿ ಈಡೇರಿಸುವ ಬಗ್ಗೆ ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ ಉತ್ತರ ಪ್ರದೇಶದ ಹಣಕಾಸು ಸಚಿವ ಸುರೇಶ್ ಖನ್ನಾ ಬಜೆಟ್ ಮಂಡಿಸಿದ್ದಾರೆ ಯುಪಿ ಬಜೆಟ್ ಏಳು ಪಾಯಿಂಟ್ ಮೂರು ಆರು ಲಕ್ಷ ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಮಂಡಿಸಲಾಗಿದೆ ಅಯೋಧ್ಯೆ ಶ್ರೀ ರಾಮ ಮಂದಿರಕ್ಕೆ ಹೆಚ್ಚಿನ ಫೋಕಸ್ ನೀಡಲಾಗಿದೆ ಅಯೋಧ್ಯೆಯ ಅಭಿವೃದ್ಧಿಗೆ ಸುಮಾರು ನೂರು ಕೋಟಿ ರೂಪಾಯಿ ಅಲ್ಲಿನ ಮಹರ್ಷಿ ವಾಲ್ಮೀಕಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ವಿಸ್ತರಣೆಗೆ ನೂರ ಐವತ್ತು ಕೋಟಿ ರೂಪಾಯಿ ದುಡ್ಡನ್ನ ಇಡಲಾಗಿದೆ ಇಸ್ಲಾಮಿಕ್ ಧಾರ್ಮಿಕ ಬೋಧಕ ಮುಫ್ತಿ ಸಲ್ಮಾನ್ ಅಜಾರಿ ಅವ್ರನ್ನ ಮುಂಬೈನ ಘಾಟ್ಕೋಪರ್ ಪೊಲೀಸ್ ಸ್ಟೇಷನ್ ನಲ್ಲಿ ಬಂಧಿಸಿ ಇಡಲಾಗಿದೆ ಗುಜರಾತ್ನಲ್ಲಿ ದಾಖಲಾಗಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಮುಂಬೈಗೆ ಬಂದಿದ್ದ ಗುಜರಾತ್ ಪೊಲೀಸರು ಇವರನ್ನ ವಶಕ್ಕೆ ಪಡೆದಿದ್ದಾರೆ ವಶಕ್ಕೆ ಪಡಿತಾ ಇದ್ದ ಹಾಗೆ ಪೊಲೀಸ್ ಸ್ಟೇಷನ್ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಬೆಂಬಲಿಗರು ಜಮಾಯಿಸಿ ಗಲಾಟೆ ಕೂಡ ಮಾಡಿದ್ದಾರೆ ವಿಶಾಖಪಟ್ಟಣಂನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಮ್ಯಾಚ್ನಲ್ಲಿ ಭಾರತ ನೂರ ಆರು ರನ್ಗಳಿಂದ ವಿನ್ ಆಗಿದೆ ನಾಲ್ಕನೇ ಇನಿಂಗ್ಸ್ನಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ರನ್ಗಳ ಟಾರ್ಗೆಟ್ ಚೇಜ್ ಮಾಡುತ್ತಿದ್ದ ಆಂಗ್ಲರನ್ನ ಭಾರತೀಯ ಬೌಲರ್ಗಳು ಇನ್ನೂರ ತೊಂಬತ್ತೆರಡು ರನ್ಗೆ ಹಾಕಿದ್ರು ನಾಲ್ಕನೇ ಇನ್ನಿಂಗ್ಸ್ನಲ್ಲಿ ಭಾರತದ ಪರ ಅಶ್ವಿನ್ ಮತ್ತು ಬೂಮ್ರಾ ತಲಾ ಮೂರು ವಿಕೆಟ್ ಪಡೆದು ಗೆಲುವಿನ ದಡ ಸೇರಿಸಿದರು ಅಶ್ವಿನ್ ಇಂಗ್ಲೆಂಡ್ ವಿರುದ್ಧದ ತಮ್ಮ ತೊಂಬತ್ತಾರನೇ ವಿಕೆಟ್ ಪಡೆದು ಇಂಗ್ಲೆಂಡ್ ವಿರುದ್ಧ ಅತಿ ಹೆಚ್ಚು ವಿಕೆಟ್ ಪಡೆದ ಭಾರತೀಯ ಬೌಲರ್ ಆದರು ಅವರು ಭಾಗವತ್ ಚಂದ್ರಶೇಖರ್ ಅವರ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಿದ್ದಾರೆ ಮ್ಯಾಚ್ನಲ್ಲಿ ಒಂಬತ್ತು ವಿಕೆಟ್ ಪಡೆದ ಬೂಮ್ರಾ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದಾರೆ ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯ ಅಂಕ ಅಂಕಗಳ ಇಳಿಕೆ ಕಂಡು ಎಪ್ಪತ್ತೊಂದು ಸಾವಿರದ ಮೂವತ್ತೊಂದರಲ್ಲಿ ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ ನಿಫ್ಟಿ ಕೂಡ ಎಂಬತ್ತೆರಡು ಅಂಕ ಇಳಿಕೆ ಕಂಡು ಇಪ್ಪತ್ತೊಂದು ಸಾವಿರದ ಏಳುನೂರ ಎಪ್ಪತ್ತೆರಡು ಆಗಿದೆ ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಎಂಟು ಪೈಸೆ ಇಳಿಕೆಯಾಗಿ ಎಂಬತ್ಮೂರು ರೂಪಾಯಿ ಆರು ಪೈಸೆಯಾಗಿದೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಆರುನೂರ ಮೂವತ್ತು ರೂಪಾಯಿ ಕಮ್ಮಿಯಾಗಿ ಅರವತ್ತೆರಡು ಸಾವಿರದ ಐನೂರ ಹನ್ನೆರಡು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಐನೂರ ಎಂಬತ್ತು ರೂಪಾಯಿ ಕಮ್ಮಿಯಾಗಿ ಐವತ್ತೇಳು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆ ಸಾವಿರದ ನಾನೂರ ನಲವತ್ತೇಳು ರೂಪಾಯಿ ಕಮ್ಮಿಯಾಗಿ ಎಪ್ಪತ್ತು ಸಾವಿರದ ನಾನೂರ ಹದಿನೇಳು ರೂಪಾಯಿ ಆಗಿದೆ ಸೋಫ್ರಿಡ್ಸ್ ಇದಾಗಿತ್ತು ಫುಲ್ ಲೇಔಸ್ ನಾವು ಕುಯ್ದಿಲ್ಲ ಎಳ್ದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಟ್ಯೂಬ್ ಮಸ್ತ್ ಮಗ ಡಾಟ್ ಕಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ